ಹತ್ತನೇ ವರ್ಷದ ಪುಣ್ಯತಿಥಿಯನ್ನು ಇವತ್ತು ನಾವು ಕ್ಯಾಂಪಸ್ಸಲ್ಲಿ ಸಿ ಕ್ಯಾಂಪಸ್ಸಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಅವರು ನಮ್ಮ ಸಮಾಜದ ಏಕಮೇವ ಅಗ್ರಗಣ್ಯ ನಾಯಕರಾಗಿದ್ದರು. ಇಡೀ ಕರ್ನಾಟಕ ರಾಜ್ಯದಂಥ ಸಮಾಜಕ್ಕೆ ಸಂದೇಶ ಕೊಡ್ತೇನೆ, ಅವರು ಹಾಕ್ಕೊಟ್ಟ ದಾರಿಯಲ್ಲಿ ಹೋಗೋದು ಸೂಕ್ತ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ರಾಜ್ಯದ ಎಲ್ಲ ಸಮಾಜದ ಬಂಧುಗಳಲ್ಲಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎಲ್ಲರೂ ಪ್ರಾರ್ಥನೆ ಮಾಡಲಿ ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.